ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ CR 696 of 2010 ಸ್ಟೇಟ್ ಬೈ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ವರ್ಸಸ್ ಶರ್ಮಿಳಾ ಶಂಕರ್ ಮೂರ್ತಿ ಅಂಡ್ ಅದರ್ಸ್ ಶರ್ಮಿಳಾ ಶಂಕರ್ ಮೂರ್ತಿ ಎಸ್ ಹೇಳಿ ಶೀಲಾ ಪ್ರಸಾದ್ ಅವರ ಯುವರ್ ಆನರ್ ನಾನು ಈ ಕೇಸ್ನಲ್ಲಿ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಶರ್ಮಿಳಾ ಶಂಕರ್ ಮೂರ್ತಿ ಅವ್ರನ್ನ 15 ದಿವಸ ಪೊಲೀಸ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡಬೇಕು ಅಂತ ಸೆಕ್ಷನ್ 167 ಅಲ್ಲಿ ಅರ್ಜಿ ಹಾಕ್ತಾ ಇದ್ದೀನಿ ಎಸ್ ಮಿಸ್ಟರ್ ಸಿ ಎಸ್ ಬಿ ಯುವರ್ ಆನರ್ ನಾನು ಶರ್ಮಿಳಾ ಶಂಕರ್ ಮೂರ್ತಿ ಪರವಾಗಿ ವಕಾಲತ್ ಹಾಕ್ತಾ ಇದ್ದೀನಿ ಹಾಗೆ ಪ್ರಾಸಿಕ್ಯೂಷನ್ ಅವರು ಹಾಕಿದ ರಿಮ್ಯಾಂಡ್ ಅಪ್ಲಿಕೇಶನ್ನ ಅರ್ಜಿಯನ್ನು ನಾನು ವಿರೋಧಿಸ್ತಾ ಇದ್ದೀನಿ ಮತ್ತು ಶರ್ಮಿಳಾ ಶಂಕರ್ ಮೂರ್ತಿ ಅವರ ಪರವಾಗಿ ಜಾಮೀನು ಅರ್ಜಿಯನ್ನು ಹಾಕ್ತಾ ಇದ್ದೀನಿ ಅವರನ್ನು ಜಾಮೀನನ್ನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ ಯುವರ್ ಆನರ್ ಯಾವಾಗ ನೀವು ಇವ್ರನ್ನ ಅರೆಸ್ಟ್ ಮಾಡಿದ್ರಿ 29th ನಿನ್ನೆ ಬೆಳಿಗ್ಗೆ 11:00 ಯುವರ್ ಆನರ್ ನಿನ್ನೆ 29th ಇಟ್ ಇಸ್ ವಿದಿನ್ 24 ಅವರ್ಸ್ ಏನಮ್ಮ ಶರ್ಮಿಳಾ ಪೊಲೀಸ್ನವರು ನಿಮಗೆ ಏನಾದರೂ ಕಸ್ಟಡಿಯಲ್ಲಿ ಹಿಂಸೆ ಕೊಟ್ರಾ ನೀವು ಹಳ್ತಾ ಇದ್ದೀರಿ ನೀವು ಭಯ ಪಡಬೇಡಿ ಏನಿದ್ರು ನಿರ್ಭಯವಾಗಿ ಹೇಳ್ರಿ ನಾವಿದೀವಿ ಪೊಲೀಸ್ನವ್ರು ನಿಮ್ಮ ಹತ್ರ ಹೊಡೆದು ಬಡ್ದು ಏನಾದರೂ ಹೇಳಿಕೆ ತಗೊಂಡ್ರಾ ಇಲ್ಲ ಯುವರ್ ಆನರ್ ಹೊಡೆಯೋದು ಬಡಿಯೋದು ಏನೂ ಮಾಡಲಿಲ್ಲ ಆದರೆ ಸುಳ್ಳು ಸುಳ್ಳು ಆರೋಪ ಹೊರಿಸಿ ನನ್ನ ಇಲ್ಲಿಗೆ ಅರೆಸ್ಟ್ ಮಾಡಿಸಿ ಕರ್ಕೊಂಬಂದಿದ್ದಾರೆ ನೋಡಿಯಮ್ಮ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ನಿಜ ನಿರ್ಧರಿಸುವ ವ್ಯಾಪ್ತಿ ಈ ನ್ಯಾಯಾಲಯಕ್ಕಿಲ್ಲ ನೋಡಿ ಇದು ಮ್ಯಾಜಿಸ್ಟ್ರೇಟರ್ ಕೋರ್ಟ್ ಸುಳ್ಳು ನಿಜ ನಿರ್ಧರಿಸುವುದು ಸೆಷನ್ ಕೋರ್ಟಲ್ಲಿ ಈ ರಿಮ್ಯಾಂಡ್ ಅರ್ಜಿ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ನನಗೆ ಅಧಿಕಾರ ಇರ್ತದೆ ಹಾಗಾಗಿ ನಿಮಗೇನು ಹೊಡೆದು ಬಡ್ದು ಮಾಡಿಲ್ಲ ತಾನೆ ಇಲ್ಲ ನಿಮಗೆ ಒತ್ತಡ ತಂದು ಸುಳ್ಳು ಹೇಳಿಕೆ ಏನಾದರೂ ತಗೊಂಡಿದ್ದಾರಾ ಸುಳ್ಳು ಹೇಳೋ ಥರ ಒತ್ತಡ ಬೆದರಿಕೆ ಎಲ್ಲ ಮಾಡ್ತಿದ್ರು ಆದರೆ ಯಾವ ಪೇಪರ್ಸ್ಗೂ ಸೈನ್ ಹಾಕಿಸ್ಕೊಂಡಿಲ್ಲ ಶೀಲಾ ಪ್ರಸಾದ್ ಅವರೇ ಯಾಕೆ ನಿಮಗೆ 15 ದಿವಸದ ಕಸ್ಟಡಿ ಬೇಕು ಯುವರ್ ಆನರ್ ಈ ಕೇಸ್ನ ವಿವರಗಳನ್ನ ಕೇಳಿದ್ರೆ ತಮಗೆ ಗೊತ್ತಾಗತ್ತೆ ನ್ಯಾಯಾಲಯಕ್ಕೆ ಗೊತ್ತಿರೋ ಹಾಗೆ ಇದೇ ತಿಂಗಳ 20ನೇ ತಾರೀಕು ಶನಿವಾರ ಸಂಜೆ 7:40 ಕಾರ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟ ಮಾಡಿ ಮುಖ್ಯಮಂತ್ರಿಗಳನ್ನ ಕೊಲೆ ಮಾಡಿರೋ ಪ್ರಕರಣ ಇದು ಶರ್ಮಿಳಾ ಶಂಕರ್ ಮೂರ್ತಿಯವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಯುವರ್ ಆನರ್ ಸೆಕ್ಷನ್ 3 and 5 ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಮತ್ತು 302 ಆಫ್ ಐಪಿಸಿ ಮತ್ತು 120B ಆಫ್ ಐಪಿಸಿ ಇದರ ಕೆಳಗಡೆ ಮೇಲ್ನೋಟಕ್ಕೆ ಶರ್ಮಿಳಾ ಶಂಕರ್ ಮೂರ್ತಿಯವರು ಗುರುತರವಾದ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ ಯುವರ್ ಆನರ್ ಇನ್ನು ಅನೇಕ ಅಪರಾಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಂಶಯ ಇದೆ ಶರ್ಮಿಳಾ ಶಂಕರ್ ಮೂರ್ತಿಯವ್ರನ್ನ ಪೂರ್ತಿಯಾಗಿ ವಿಚಾರಣೆ ಮಾಡಿದಾಗ ಮಾತ್ರ ಯಾರು ಆ ಅಪರಾಧಿಗಳು ಕೊಲೆ ಸಂಚು ಹೇಗೆ ನಡೀತು ಅನ್ನೋದು ಪೊಲೀಸ್ನವರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ 15 ದಿವಸ ಕಸ್ಟಡಿ ಬೇಕಾಗಿದೆ ಯುವರ್ ಆನರ್ ಈ ಪ್ರಕರಣದಲ್ಲಿ ಶರ್ಮಿಳಾ ಶಂಕರ್ ಮೂರ್ತಿಯವರು ಹೇಗೆ ಭಾಗಿಯಾಗಿದ್ದಾರೆ ಅಂತ ಹೇಳೋದು ಯುವರ್ ಆನರ್ ಈ ನಾಡು ಕಂಡ ಅತ್ಯಂತ ದೊಡ್ಡ ಅಪರಾಧದ ಅತ್ಯಂತ ದೊಡ್ಡ ಸಂಚು ಇದಾಗಿದೆ ಯುವರ್ ಆನರ್ ನಾನೀಗಾಗಲೇ ಹೇಳಿದ ಹಾಗೆ ಇದೇ ತಿಂಗಳು 20ನೇ ತಾರೀಕು ಶನಿವಾರ
ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರಾಜಾನಂದ ಸ್ವಾಮಿಯವರು ರುದ್ರಾಕ್ಷಿಪುರ ರಿಂಗ್ ರೋಡಲ್ಲಿರೋ ಐಬಿನಲ್ಲಿ ರುದ್ರಗಂಗಾ ನದಿ ದಡದಲ್ಲಿ ಕಾರ್ ಬ್ಲಾಸ್ಟ್ನಲ್ಲಿ ಸಾವಿಗೀಡಾಗಿದ್ದಾರೆ ಸಂಜೆ 7:40 ಹಿ ವಾಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಎಂಥ ಸಂಚು ನಡೆದಿರಬೇಡ ಯುವರ್ ಆನರ್ ಯಾಕೆ ಸತ್ರು ಕಾರಲ್ಲಿ ಬಾಂಬ್ ಬಿಟ್ಟಿದ್ರು ಯಾರಿಟ್ಟರು ಚಿತ್ತರಂಜನ್ ಅನ್ನೋ ಮನುಷ್ಯ ಈ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಚಿತ್ತರಂಜನ್ ಅನ್ನೋ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಹಿ ಇಸ್ ಅಬ್ಸ್ಕಾಂಡಿಂಗ್ ಚಿತ್ತರಂಜನ್ ಅನ್ನೋರು ಬೇರೆ ಯಾರು ಅಲ್ಲ ಯುವರ್ ಆನರ್ ಈ ಶರ್ಮಿಳಾ ಶಂಕರ್ ಮೂರ್ತಿ ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದವರು ಅವರನ್ನ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡು ಬಂದವರು ಈ ಶರ್ಮಿಳಾ ಶಂಕರ್ ಮೂರ್ತಿ ಇಷ್ಟ ಮಾತ್ರ ಅಲ್ಲ ಯುವರ್ ಆನರ್ ಘಟನೆ ನಡೆದ ದಿನ ರುದ್ರಾಕ್ಷಿಪುರ ರಿಂಗ್ ರೋಡ್ ಐಬಿಗೆ ಆ ಚಿತ್ತರಂಜನ್ ಅವರನ್ನ ಕರ್ಕೊಂಡು ಬಂದಿದ್ದು ಇದೇ ಶರ್ಮಿಳಾ ಶಂಕರ್ ಮೂರ್ತಿ ಯುವರ್ ಆನರ್ ಯುವರ್ ಆನರ್ ಈ ಘಟನೆ ಹಿಂದೆ ಅನೇಕ ಗಣ್ಯರ ಕೈವಾಡ ಇದೆ ಯಾರ್ಯಾರ ಗಣ್ಯರು ಅಂತ ನಾನು ಈ ಹಂತದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಶರ್ಮಿಳಾ ಶಂಕರ್ ಮೂರ್ತಿ ಅವರನ್ನ ಪೂರ್ತಿಯಾಗಿ ವಿಚಾರಣೆ ಮಾಡಿದಾಗ ಮಾತ್ರ ಯಾರ್ಯಾರು ಆ ಗಣ್ಯರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು ಏನೇನು ಸಾಕ್ಷಿ ಆಧಾರಗಳಿವೆ ಅನ್ನೋದು ಪೂರ್ಣವಾಗಿ ಗೊತ್ತಾಗುತ್ತೆ ಅದಕ್ಕೆ ಶರ್ಮಿಳಾ ಶಂಕರ್ ಮೂರ್ತಿ ಅವರನ್ನ 15 ದಿವಸ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್ ಎಸ್ ಮಿಸ್ಟರ್ ಸಿಎಸ್ಪಿ ಇವರು ಯಾವ ಆಧಾರದ ಮೇಲೆ 15 ದಿವಸಗಳ ಕಾಲ ಶರ್ಮಿಳಾ ಶಂಕರ ಮೂರ್ತಿ ಅಂತ ಮುಗ್ಧ ಹೆಣ್ಣು ಮಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಯಾರೋ ಒಬ್ಬರನ್ನ ಪಿಜಿ ಕರ್ಕೊಂಡು ಬಂದ್ರು ಅವರನ್ನ ಐಬಿ ಹತ್ರ ಕರ್ಕೊಂಡೋದ್ರು ಅವನ ಯಾರೋ ನಾಪತ್ತೆ ಆದ ಇದಿಷ್ಟೇ ಸಾಕ ಒಂದು ಹೆಣ್ಣು ಮಗಳನ್ನ ಪೊಲೀಸ್ ಕಸ್ಟಡಿಗೆ 15 ದಿವಸ ರಿಮ್ಯಾಂಡ್ ಮಾಡೋದಕ್ಕೆ ಶೀಲಾ ಪ್ರಸಾದ್ ರವರೊಬ್ಬರ ಹೆಣ್ಣು ಮಗಳಾಗಿ ಇನ್ನೊಬ್ಬ ಮುಗ್ಧ ಹೆಣ್ಣು ಮಗಳ ಪೊಲೀಸ್ ಕಸ್ಟಡಿಯನ್ನು 15 ದಿವಸಗಳ ಕಾಲ ಇಂಥ ಕ್ಷುಲ್ಲಕ ಕಾರಣಗಳಿಗಾಗಿ ಕೇಳ್ತಾ ಇರೋದು ಬೇಸರ ತರಿಸುತ್ತೆ ಇವರ ಸಿಎಸ್ಪಿಯವರು ಆತರಪಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ ಯುವರ್ ಆನರ್ ಶರ್ಮಿಳಾ ಶಂಕರ್ ಮೂರ್ತಿ ಅವ್ರನ್ನ 15 ದಿವಸ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕು ಅನ್ನೋದಕ್ಕೆ ಬರೀ ಇಷ್ಟೇ ಕಾರಣ ಅಲ್ಲ ಇನ್ನೂ ಬೇಕಾದಷ್ಟು ಸಾಕ್ಷ್ಯಾಧಾರಗಳು ನಮಗೆ ಸಿಕ್ಕಿವೆ ಪೊಲೀಸ್ ಡೈರಿ ಕಾಪಿನ ನಾನು ಕೋರ್ಟಿಗೆ ಕೊಟ್ಟಿದ್ದೀನಿ ಯುವರ್ ಆನರ್ ರಿಮ್ಯಾಂಡ್ ಅಪ್ಲಿಕೇಶನಲ್ಲೂ ಹೆಚ್ಚಿನ ವಿವರಗಳನ್ನ ಕೊಟ್ಟಿದ್ದೀನಿ ಅದಲ್ಲದೆ ಅದರ ಕಾಪಿಗಳನ್ನೂ ನಾನು ಹಾಜರುಪಡಿಸಿದ್ದೀನಿ ಶರ್ಮಿಳಾ ಶಂಕರ್ ಮೂರ್ತಿ ಮತ್ತು ಅವರ ಡಿಫೆನ್ಸ್ ಲಾಯರ್ಗೋಸ್ಕರ ಅದನ್ನೊಂದ್ಸರ್ತಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಅಬ್ಜೆಕ್ಟ್ ಮಾಡಬೇಕು ಅನ್ನೋ ವಿವೇಕ ಡಿಫೆನ್ಸ್ ಲಾಯರ್ಗಿರಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಯುವರ್ ಆನರ್ ನನಗೆ ಅವರು ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಇವರ ಶಿವಶಂಕರ್ ಅವರೇ ದಯವಿಟ್ಟು ಅದ್ರ ಕಾಪಿ ಕೊಡಿಪ್ಪ ಏನೇನು ಸಾಕ್ಷ್ಯಾಧಾರಗಳಿವೆ ಅನ್ನೋದನ್ನ ಹೇಳ್ತೀನಿ ಯುವರ್ ಆನರ್ ಡಿಫೆನ್ಸ್ ಲಾಯರ್ಗೋಸ್ಕರ ಶರ್ಮಿಳಾ ಶಂಕರ್ ಮೂರ್ತಿಯವ್ರಿಗೂ ಇದಕ್ಕೂ ಹೇಗೆ ಸಂಬಂಧ ಇದೆ ಅನ್ನೋದನ್ನು ವಿವರಿಸ್ತೀನಿ ಯುವರ್ ಆನರ್ ಸುಡುಕೊಪ್ಪ ಜಿಲ್ಲೆ ನಾಡಕಾಡನ್ನೋ ಊರಲ್ಲಿ ಬಂಡೆಗಳನ್ನು ಸಿಡಿಸೋ ಡೈನಮೈಟ್ ತಯಾರು ಮಾಡುವಂತಹ ಕಂಪನಿಗಳು ಬೇಕಾದಷ್ಟಿವೆ ಅವುಗಳಲ್ಲಿ ಧರ್ಮಲಿಂಗಮ್ಮ ಅನ್ನೋರು ನಡೆಸ್ತಿರೋ ಕಂಪನಿನೂ ಒಂದು ಯುವರ್ ಆನರ್ ಪೊಲೀಸ್ನವರ ಗುಪ್ತ ಮಾಹಿತಿ ಪ್ರಕಾರ ಇಂಥ ಡೈನಮೈಟ್ ಕಂಪನಿಗಳಲ್ಲಿ ಕೆಲವರು ಇಲ್ಲೀಗಲ್ ಆಗಿ ಬಾಂಬ್ ತಯಾರು ಮಾಡ್ತಿದ್ದಾರೆ ಯುವರ್ ಆನರ್ ಧರ್ಮಲಿಂಗಮ್ ಅವ್ರ ಕಂಪನಿನೂ ಇವುಗಳಲ್ಲಿ ಒಂದು ಇತ್ತೀಚೆಗೆ ಬಾಂಬ್ಗಳ ಹಾವಳಿ ಜಾಸ್ತಿ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ನವರು ಬಾಂಬ್ಗಳ ಬಗ್ಗೆನೇ ಒಂದು ಫೋರೆನ್ಸಿಕ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಯುವರ್ ಆನರ್ ಮೊನ್ನೆ 20ನೇ ತಾರೀಕು ಸಿಡಿದ ಬಾಂಬ್ ಚೂರುಗಳನ್ನ ಪರಿಶೀಲನೆ ಮಾಡಿ ಆ ಇನ್ಸ್ಟಿಟ್ಯೂಟ್ನವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಯುವರ್ ಆನರ್ ಆ ರಿಪೋರ್ಟ್ನ ಕೋರ್ಟ್ಗೆ ಹಾಜರು ಮಾಡಿದ್ದೀನಿ ಯುವರ್ ಆನರ್ ಆ ರಿಪೋರ್ಟ್ ಪ್ರಕಾರ ಮುಖ್ಯಮಂತ್ರಿಗಳ ಕಾರನ್ನು ಸ್ಫೋಟಿಸಿದ ಬಾಂಬ್
ಈ ಧರ್ಮಲಿಂಗಂ ಅವರ ಕಂಪನಿಗೆ ಸೇರಿದ್ದು ಯುವರ್ ಆನರ್. ಧರ್ಮಲಿಂಗಂ ಅವ್ರ ಕಂಪನಿಗೂ ಶರ್ಮಿಳಾ ಶಂಕರ್ ಮೂರ್ತಿ ಅವ್ರಿಗೂ ಏನು ಸಂಬಂಧ ಅಂತ ತಾವು ಕೇಳಬಹುದು ಯುವರ್ ಆನರ್. ಯುವರ್ ಆನರ್, ಇದೇ ವರ್ಷದ 9ನೇ ತಿಂಗಳು 17ನೇ ತಾರೀಕು ಧರ್ಮಲಿಂಗಂ ಕಂಪನಿಯಿಂದ ಶರ್ಮಿಳಾ ಶಂಕರ್ ಮೂರ್ತಿಯವರಿಗೆ ಒಂದು ಪಾರ್ಸಲ್ ಬರುತ್ತೆ ನಾಡಕ್ಕಾಡು ಊರಿಂದ. ಆ ಪಾರ್ಸಲ್ನಲ್ಲಿ ಬಂಡೆಗಳನ್ನು ಸಿಡಿಸೋ ಡೈನಮೈಟ್ನ ಬಿಡಿ ಭಾಗಗಳಿವೆ ಅಂತ ಕೊರಿಯರ್ ಕಂಪನಿಗೆ ಡಿಕ್ಲರೇಷನ್ ಕೊಟ್ಟು ಧರ್ಮಲಿಂಗಂ ಅವರು ಆ ಪಾರ್ಸಲ್ನ ಶರ್ಮಿಳಾ ಶಂಕರ್ ಮೂರ್ತಿ ಅವರಿಗೆ ಕಳಿಸಿದ್ದಾರೆ ಯುವರ್ ಆನರ್. ಇದನ್ನು ಶರ್ಮಿಳಾ ಶಂಕರ್ ಮೂರ್ತಿಯವರು ಸೈನ್ ಮಾಡಿ ರಿಸೀವ್ ಮಾಡಿದ್ದಾರೆ. ಆ ರೆಸಿಪ್ಟ್ ಕಾಪಿನೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀನಿ ಯುವರ್ ಆನರ್. 2 ದಿವಸಗಳ ಹಿಂದೆ ಧರ್ಮಲಿಂಗಂ ಅವ್ರನ್ನ ಪೊಲೀಸ್ನವರು ಪ್ರಶ್ನೆ ಮಾಡಿದಾಗ ಆ ಬಿಡಿ ಭಾಗಗಳಿಂದ ಬಾಂಬ್ ಕೂಡ ತಯಾರಿಸಬಹುದು, ಶರ್ಮಿಳಾ ಶಂಕರ್ ಮೂರ್ತಿಯವರು ಅದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ ಅಂತ ಧರ್ಮಲಿಂಗಂ ಅವರು ಒಪ್ಪಿಕೊಂಡಿದ್ದಾರೆ. ಶರ್ಮಿಳಾ ಶಂಕರ್ ಮೂರ್ತಿಯವರು ಒಬ್ಬ ಜರ್ನಲಿಸ್ಟ್, ಟಿವಿ ಚಾನೆಲ್ನಲ್ಲಿ ವರ್ಕ್ ಮಾಡ್ತಾರೆ. ಅವರಿಗೆ ಯಾಕೆ ಬಾಂಬ್ ಬೇಕಾಗಿತ್ತು ಯುವರ್ ಆನರ್? ಮುಖ್ಯಮಂತ್ರಿಗಳ ಕೊಲೆ ವ್ಯೂಹದ ಸಂಚಿನಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ನಿಸ್ಸಂದೇಹವಾಗಿ ಇದು ತೋರಿಸುತ್ತೆ ಯುವರ್ ಆನರ್. ಇನ್ನೂ ಒಂದು ಮುಖ್ಯವಾದ ವಿಚಾರ ಯುವರ್ ಆನರ್, 21ನೇ ತಾರೀಕು ಶರ್ಮಿಳಾ ಶಂಕರ್ ಮೂರ್ತಿ ಅವರ ಮನೆಗೆ ವಿಚಾರಣೆ ಮಾಡೋಕ್ಕೆ ಅಂತ ನಮ್ಮ ಈಶ್ವರ್ ನಾಯಕ್ ಅವರು ಹೋಗಿದ್ದಾಗ ಶರ್ಮಿಳಾ ಶಂಕರ್ ಮೂರ್ತಿ ಅವರ ಕಬೋರ್ಡ್ನಲ್ಲಿ ಒಂದು ಗನ್ ಸಿಕ್ಕಿದೆ. ಈಶ್ವರ್ ನಾಯಕ್ ಕುಡಿಯೋದು ತಗೊಳ್ಳಿ ಶಿವಶಂಕರ್. ಯುವರ್ ಆನರ್, ಈ ಗನ್ಗೆ ಲೈಸೆನ್ಸ್ ಇಲ್ಲ, ಇಟ್ಸ್ ಅನ್ ಇಲ್ಲೀಗಲ್ ವೆಪನ್. ಒಬ್ಬ ಜರ್ನಲಿಸ್ಟ್ಗೆ ಇಲ್ಲೀಗಲ್ ವೆಪನ್ಗಳು, ಬಾಂಬ್ಗಳು ಯಾಕೆ ಬೇಕು ಯುವರ್ ಆನರ್? ಇವೆಲ್ಲ ಶರ್ಮಿಳಾ ಅವರ ಕ್ಯಾರೆಕ್ಟರ್ ಮೇಲೆ ಸಂದೇಹ ಮೂಡೋ ಹಾಗೆ ಮಾಡುತ್ತೆ. ಈ ಕೊಲೆ ವ್ಯೂಹದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ನಿಸ್ಸಂದೇಹವಾಗಿ ಹೇಳುತ್ತೆ ಯುವರ್ ಆನರ್. ಈ ವ್ಯೂಹದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನೇನು ಸಾಕ್ಷಿಗಳಿವೆ ಅನ್ನೋದು ಶರ್ಮಿಳಾ ಶಂಕರ್ ಮೂರ್ತಿ ಅವರಿಂದ ಮಾತ್ರ ಗೊತ್ತಾಗಬೇಕು ಯುವರ್ ಆನರ್. ಪೊಲೀಸ್ ಅವರು ಶರ್ಮಿಳಾ ಶಂಕರ್ ಮೂರ್ತಿ ಅವ್ರನ್ನ ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಮಾತ್ರ ಇದೆಲ್ಲ ನಮಗೆ ಗೊತ್ತಾಗತ್ತೆ. ಅದರಿಂದ 15 ದಿವಸಗಳ ಕಾಲ ಶರ್ಮಿಳಾ ಶಂಕರ್ ಮೂರ್ತಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ನೀವೇನು ಹೇಳ್ತೀರಿ ಸಿ ಎಸ್ ಪಿ ಅವರೇ? ಯುವರ್ ಆನರ್, ಪ್ರಾಸಿಕ್ಯೂಷನ್ನವರು 3 ಕಾರಣಗಳಿಗೋಸ್ಕರ ಶರ್ಮಿಳಾ ಶಂಕರ ಮೂರ್ತಿಯವರು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅವರು 15 ದಿವಸಗಳ ಕಾಲ ಕಸ್ಟಡಿಗೆ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯುವರ್ ಆನರ್, ಚಿತ್ತರಂಜನ್ ಅನ್ನೋ ಮನುಷ್ಯ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಕಾರ್ನಲ್ಲಿ ಬಾಂಬ್ ಬಿಟ್ಟಿದ್ದ ಮುಖ್ಯಮಂತ್ರಿಗಳ ಕಾರ್ನಲ್ಲಿ 20ನೇ ತಾರೀಕು ಶನಿವಾರ ಸಾಯಂಕಾಲ 7:40 ಸಮಯದಲ್ಲಿ. ಆ ಚಿತ್ತರಂಜನ್ ಅನ್ನೋನು ಇವರಿಗೆ ಪರಿಚಯ, ಅದು ಮೊದಲನೇ ಕಾರಣ. ಎರಡನೇ ಕಾರಣ, ಶರ್ಮಿಳಾ ಶಂಕರ ಮೂರ್ತಿಯವರ ಕಬೋರ್ಡ್ನಲ್ಲಿ ಈಶ್ವರ್ ನಾಯಕ್ ಅವರು ಪ್ರಶ್ನೆ ಮಾಡಿದಾಗ ಅವರ ಕಬೋರ್ಡ್ನಲ್ಲಿ ಒಂದು ವೆಪನ್ ಗನ್ನು ಸಿಕ್ತು. ಹಾಗಾಗಿ ಶರ್ಮಿಳಾರವರ ನಡವಳಿಕೆ ಸಂದೇಹಾಸ್ಪದವಾಗಿದೆ, ಆಕೆ ಕೊಲೆಯಲ್ಲಿ ಭಾಗಿಯಾಗಿರಬಹುದು ಅಂತ. ಮೂರನೇದು, ಧರ್ಮಲಿಂಗಮ್ಮನವರು ನಾಡಕ್ಕಾಡ್ ಅನ್ನೋ ಊರಿಂದ ಒಂದು ಪಾರ್ಸಲ್ ಕಳಿಸಿದ್ರು, ಆ ಪಾರ್ಸಲ್ನ ಶರ್ಮಿಳಾ ಶಂಕರ್ ಮೂರ್ತಿ ಇವರು ರಿಸೀವ್ ಮಾಡಿದ್ರು, ಆ ಪಾರ್ಸಲ್ನಲ್ಲಿ ಬಾಂಬ್ ಇತ್ತು. ಹಾಗಾಗಿ ಇದರಲ್ಲಿ ಅನೇಕ ಗಣ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಆ ಗಣ್ಯರ ಬಗ್ಗೆ ವಿವರಗಳನ್ನು, ಸಂಚಿನ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಶರ್ಮಿಳಾ ಶಂಕರ್ ಮೂರ್ತಿ ಇವರು 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಶೀಲಾ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ. ಒಂದೊಂದು ಹಾಗೆ ನೋಡೋಣ ಇವರ. ಮೊದಲನೇದಾಗಿ ಚಿತ್ತರಂಜನ್ ಈ ಬಾಂಬ್ ಇಟ್ಟಿರಬಹುದು ಅಂತ ಶಂಕಿಸಲಾಗಿದೆ, ಪೊಲೀಸ್ನವರು ಅನುಮಾನ ಪಡ್ತಾ ಇದ್ದಾರೆ. ದೇ ಆರ್ ನಾಟ್ ಶೂರ್.
ಪೊಲೀಸ್ನವರು ಅನುಮಾನ ಪಡ್ತಾ ಇದ್ದಾರೆ. ಅಂಥ ಚಿತ್ತರಂಜನ್ನ ಕರ್ಕೊಂಡು ಬಂದ ಶರ್ಮಿಳಾ ಶಂಕರ್ ಮೂರ್ತಿಯವರು ನಾವು ಅನುಮಾನ ಪಡಬೇಕಾಗಿದೆ. ಅನುಮಾನ ಪಡೋದ್ರಿಂದ 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡಬೇಕಾಗಿದೆ. ಇವರ ಅನುಮಾನಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗಿದೆ. ಚಿತ್ತರಂಜನ್ ಹಿಡಿದಿಲ್ಲ, ಪ್ರಶ್ನೆ ಮಾಡಿಲ್ಲ, ಚಿತ್ತರಂಜನ್ ಬಾಂಬ್ ಇಟ್ಟಿದ್ದಾನೆ ಅಂತ ಖಚಿತವಾಗಿಲ್ಲ. ಚಿತ್ತರಂಜನ್ನ ಪೇಯಿಂಗ್ ಗೆಸ್ಟ್ ಆಗಿ ಇವ್ರ ಮನೇಲಿ ಇರಿಸ್ಕೊಂಡ್ರು ಶರ್ಮಿಳಾ ಶಂಕರ್ ಮೂರ್ತಿಯವರು. ಅದೇ ಚಿತ್ತರಂಜನ್ನ ಆಮೇಲೆ ಐಬಿ ಕರ್ಕೊಂಡು ಬಂದರು ಕೊಲೆಯಾದ ದಿವಸ ಸಾಯಂಕಾಲ. ಇವೆರಡೂ ಇವ್ರ ಮೇಲೆ ಗುರುತರವಾದ ಆರೋಪಗಳು. ಚಿತ್ತರಂಜನ್ ಏನು ಮಾಡಿದ್ದಾನೆ ಅನ್ನೋದು ಕೂಡ ಖಚಿತವಾಗಿಲ್ಲ. ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ, ಅವ್ರನ್ನ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡು ಬಂದರು. ಇವರಾದ್ರೆ ಎಷ್ಟೋ ಜನ ಎಷ್ಟೋ ಜನದ ಮನೆಯಲ್ಲಿ ಸಾವಿರಾರು ಮನೆಗಳಲ್ಲಿ ಪೇಯಿಂಗ್ ಗೆಸ್ಟ್ಗಳಾಗಿ ಹೋಗ್ತಾರೆ. ಎಲ್ಲರ ಪೂರ್ವಾಪರಗಳನ್ನು ವಿಚಾರಿಸಿಕೊಂಡು ಎಲ್ಲರ ಪೊಲೀಸ್ ಹಿನ್ನೆಲೆಗಳನ್ನು ಅವರ ಅಪರಾಧ ಹಿನ್ನೆಲೆಗಳನ್ನು ತಿಳ್ಕೊಂಡು ಕೊಡೋದಕ್ಕಾಗುತ್ತ ಇವರಾದ್ರೆ. ಇವರಾದ್ರೆ ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಗ ಪಕ್ಕದವ್ರ ಹತ್ರ ಮಾತಾಡ್ತೀನಿ, ಪಕ್ಕದವನ ಅಪರಾಧ ಇರಬಹುದು, ನಾನು ಅದನ್ನೆಲ್ಲ ತನಿಖೆ ಮಾಡಿ ಪತ್ತೆ ಮಾಡಿ ಆತನ ಹತ್ರ ಮಾತಾಡೋದಕ್ಕಾಗುತ್ತಾ? ಹಾಗೆ ಚಿತ್ತರಂಜನ್ ಬಗ್ಗೆ ಕೂಡ ಶರ್ಮಿಳಾರವರು ಮುಗ್ಧವಾಗಿ ಅವರ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಚಿತ್ತರಂಜನ್ನ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದು ಖಚಿತ ಇಲ್ಲ. ಆ ಅನುಮಾನದ ಮೇಲೆ ಇವ್ರನ್ನ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ, ಹಾಗಾಗಿ ಇವರು ಭಾಗಿ ಅಂತ ಕರ್ಕೊಂಡು ಬಂದಿದ್ದಾರೆ. ಎಂಥ ವಿಚಿತ್ರವಾದ ಮತ್ತು ನಿಲ್ಲಲಾರದ ತರ್ಕ ಇವರ ಅನ್ನೋದು. ಚಿತ್ತರಂಜನ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದರೆ ಚಿತ್ತರಂಜನ್ ಜೊತೆ ಶರ್ಮಿಳಾ ಕೂಡ ಆ ಬಾಂಬ್ ಬ್ಲಾಸ್ಟ್ನಲ್ಲಿ ಶಾಮೀಲಾಗಿದ್ದರೆ, ಚಿತ್ತರಂಜನ್ ನಾಪತ್ತೆ ಆಗಿದ್ದಾನೆ ಅಂತ ಹೇಳ್ತಾರಲ್ಲ, ಶರ್ಮಿಳಾ ಕೂಡ ನಾಪತ್ತೆ ಆಗಿಬಿಡ್ಬೇಕಾಗಿತ್ತಲ್ಲ. ಶರ್ಮಿಳಾ ಧೈರ್ಯವಾಗಿ ಚಾನಲ್ ಕೆಲಸ ಮಾಡ್ಕೊಂಡಲ್ಲೇ ಇದ್ದಾಳೆ. ಇವರಾದರ್ ಚಿತ್ತರಂಜನ್ ಜೊತೆ ಅವ್ರನ್ನ ಕಂಪೇರ್ ಮಾಡ್ತಾರೆ ಒಂದು ವಿಚಾರಕ್ಕೆ, ಇನ್ನೊಂದು ವಿಚಾರಕ್ಕೆ ಅವ್ರನ್ನ ಬಿಟ್ಟುಬಿಡ್ತಾರೆ. ಇಫ್ ಶರ್ಮಿಳಾ ಇಸ್ ಆಲ್ಸೋ ಗಿಲ್ಟಿ, ಶಿ ಶುಡ್ ಹ್ಯಾವ್ ಆಲ್ಸೋ ಅಬ್ಸ್ಕಾಂಡೆಡ್. ಶಿ ಇಸ್ ದೇರ್ ರೈಟ್ ದೇರ್ ಇನ್ ದ ಟೌನ್ ಡೂಯಿಂಗ್ ಅವರ್ ವರ್ಕ್, ಪರ್ಫಾರ್ಮಿಂಗ್ ಅವರ್ ಡ್ಯೂಟಿ, ಗೋಯಿಂಗ್ ಟು ದ ಚಾನಲ್. ಅವರನ್ನು ಓಡೋಗಿಲ್ಲ. ಎರಡನೇ ದೇವರು, ಶರ್ಮಿಳಾ ನಡತೆ ಸಂದೇಹಾಸ್ಪದವಾಗಿದೆ. ಒಬ್ಬ ಜರ್ನಲಿಸ್ಟ್ಗೆ ಹಾಕಬೇಕು, ಇಲ್ಲೀಗಲ್ ವೆಪನ್ನುಗಳು, ಬಾಂಬ್ಗಳು, ಈ ಥರ ಕೇಳ್ತಾರೆ ಶಿಲಾ ಪ್ರಸಾದ್ ಅವರು. ಯುವರ್ ಆನರ್, ವೆಪನ್ ಸಿಕ್ತು ಅಂತ ಈಗ ಕೊಡ್ತಾರಲ್ಲ, ಆ ಡೈರಿನಲ್ಲಿ ನೋಡ್ಬೋದು, ಪೊಲೀಸ್ ಡೈರಿನಲ್ಲಿ 21ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಈಶ್ವರ್ ನಾಯಕ್ ಅವರು ಶರ್ಮಿಳಾ ಶಂಕರ ಮೂರ್ತಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶರ್ಮಿಳಾ ಶಂಕರ ಮೂರ್ತಿ ಅವರು ಮನೆಗೆ ಬರ್ತಾರೆ. 20ನೇ ತಾರೀಕು ಸಾಯಂಕಾಲ, ಹಿಂದಿನ ದಿವಸ ಸಾಯಂಕಾಲ 7:40 ಮುಖ್ಯಮಂತ್ರಿಯವರು ಬಾಂಬ್ ಬ್ಲಾಸ್ಟ್ನಲ್ಲಿ ಸ್ಫೋಟಗೊಂಡು ಸತ್ತಿದ್ದಾರೆ. 1000 ಪೊಲೀಸ್ನವರಿದ್ದರು, ಅವ್ರ ಕೆಲಸ ಇರುತ್ತೆ ಅಂತ ಕಡೆ, ಆ ಕೆಲಸವನ್ನೆಲ್ಲ ಬಿಟ್ಟು ಬೆಳಗ್ಗೆ 8:30 ವೇಳೆಗೆ ಶರ್ಮಿಳಾ ಮನೇಲಿ ಹಾಜರಾಗ್ತಾರೆ ಶ್ರೀ ಈಶ್ವರ ನಾಯಕ್ ಅವರು. ಅಂತ ಹತ್ರ ಏನಿತ್ತು, ಅಂತ ಹತ್ರ ಏನಿತ್ತು ಇವರ ಆನರ್? ಅಲ್ಲಿನ ಬಾಡಿ ಕೂಡ ಪೋಸ್ಟ್ ಮಾರ್ಟಮ್ಗೆ ಹೋಗಿಲ್ಲ ಮುಖ್ಯಮಂತ್ರಿ ಇವ್ರದ್ದು. ಇವರು ಶರ್ಮಿಳಾ ಶಂಕರ ಮೂರ್ತಿ ಇವ್ರ ಮನೆಗೆ ಹೋಗ್ತಾರೆ, ಪ್ರಶ್ನೆ ಮಾಡ್ತಾರೆ, ಸೀದಾ ನಿನ್ನ ಕಬೋರ್ಡ್ ತೋರಿಸುತ್ತಾರೆ, ನಿನ್ನ ಕಬೋರ್ಡ್ ಮೇಲೆ ಅನುಮಾನ ಬರುತ್ತೆ. ಕಬೋರ್ಡ್ ತೆಗೆದ್ರೆ ಅಲ್ಲಿ ಸೀದಾ ಅವ್ರ ಕೈಗೆ ಪಿಸ್ತೂಲ್ ಸಿಗುತ್ತೆ. 21ನೇ ತಾರೀಕು ಸೀಸ್ ಮಾಡಿದ ಆ ಗನ್ನನ್ನು ಇವತ್ತು ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇವರ? ಆವತ್ತು FIR ಹಾಕಿದ ದಿವಸನೇ ಯಾಕೆ ಆ ಗನ್ನನ್ನು ಪ್ರೊಡ್ಯೂಸ್ ಮಾಡಲಿಲ್ಲ? FIR ಹಾಕಿದ್ದು 22ನೇ ತಾರೀಕು ಸೋಮವಾರ, 21ನೇ ತಾರೀಕು ಭಾನುವಾರವಾಗಿತ್ತು. ಸೋಮವಾರ ದಿವಸ FIR ಹಾಕ್ತಾರೆ, ಇವರು ಭಾನುವಾರ ದಿವಸ ಗನ್ನನ್ನು ಸೀಸ್ ಮಾಡಿರ್ತಾರೆ, ಗನ್ನಿನ ಪ್ರಸ್ತಾಪ ಕೂಡ FIR ಅಲ್ಲಿಲ್ಲ. ಅನುಮಾನಾಸ್ಪದವಾಗಿಲ್ವಾ ಈಶ್ವರ ನಾಯಕ್ ಅವರ ನಡವಳಿಕೆ? ಇಲ್ಲಿ ಅಪರಾಧಿ ಇದ್ರೆ ಅದು ಶರ್ಮಿಳಾ ಶಂಕರ ಮೂರ್ತಿ ಅವರಲ್ಲ. ಈಶ್ವರ ನಾಯಕ್ ಅವರು ಸೀಸ್ ಮಾಡಿ ತಂದಿದ್ದೀನಿ ಅಂತ ಹೇಳ್ತಾರೆ ಇವರ ಕಾನೂನನ್ನು ಪರಿಪಾಲಿಸುವ ಅಧಿಕಾರಿಗಳವರು. Section 100 CRPC ಏನು ಹೇಳುತ್ತೆ ಇವರ ಸೀಸರ್ ಬಗ್ಗೆ ಹೇಳುತ್ತೆ? ಸೀಸರ್ ಬಗ್ಗೆ ಏನು ಹೇಳುತ್ತೆ? ಯಾವುದಾದ್ರೂ ವೆಪನ್ ಅನ್ನು ಸೀಸ್ ಮಾಡಿದಾಗ ಅದಕ್ಕೆ ಸರ್ಚ್ ವಾರೆಂಟ್ ಇರಬೇಕು. ಸರ್ಚ್ ವಾರೆಂಟ್ ತಂದಿದ್ದಾರ? ಇಲ್ಲ. 20ನೇ ತಾರೀಕು ಸಾಯಂಕಾಲ ಮುಖ್ಯಮಂತ್ರಿಗಳ ಕೊಲೆ ಆಗುತ್ತೆ, 21ನೇ ತಾರೀಕು ಬೆಳಗ್ಗೆ 8:30 ಇವ್ರ ಮನೆಗೆ ಹಾಜರಾಗ್ಬಿಡ್ತಾರೆ. ಸರ್ಚ್ ವಾರೆಂಟು ಇಲ್ಲ, ಎಂಥದ್ದು ಇಲ್ಲ, ಸೀದಾ ಕಬೋರ್ಡ್ ಕೈ ಹಾಕ್ತಾರೆ, ಅದನ್ನು ಸೀಸ್ ಮಾಡಿದೆ ಅಂತ ಅದನ್ನು ತಗೊಳ್ತಾರೆ ಹೋಗ್ತಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 100, ಸರ್ಚ್ ಅಂಡ್ ಸೀಸರ್ ಬಗ್ಗೆ ಹೇಗೆ ಹೇಳ್ತೇವ್ರ 100
ನಾಲ್ಕನೇ ಪ್ರಾವಿಷನ್. ಬಿಫೋರ್ ಮೇಕಿಂಗ್ ಎ ಸರ್ಚ್ ಅಂಡರ್ ದಿಸ್ ಚಾಪ್ಟರ್ ದಿ ಆಫೀಸರ್ ಆರ್ ಅದರ್ ಪರ್ಸನ್ ಅಬೌಟ್ ಟು ಮೇಕ್ ಇಟ್ ಶಲ್ ಕಾಲ್ ಅಪಾನ್ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಅಂಡ್ ರೆಸ್ಪೆಕ್ಟಬಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದಿ ಲೊಕ್ಯಾಲಿಟಿ ಆ್ಯಂಡ್ ದಿ ಸರ್ಚ್ ಶಲ್ ಬಿ ಮೇಡ್ ಇನ್ ದೇರ್ ಪ್ರೆಸೆನ್ಸ್. ಇಬ್ಬರನ್ನ ಕರಿಬೇಕು ಆ ಲೊಕ್ಯಾಲಿಟಿಯವ್ರನ್ನ, ಅವರ ಸಮ್ಮುಖದಲ್ಲಿ ಈ ಸರ್ಚನ್ನು ಮಾಡಬೇಕು. ಈಶ್ವರ ನಾಯಕ ಅವ್ರು ನುಗ್ಗಿಬಿಟ್ರೆ ಅವರೊಬ್ಬರೇ. ಯಾರು ಇರಲಿ, ಈಶ್ವರ ನಾಯಕ್ ಹೋಗ್ತಾರೆ, ಅವ್ರ ರೂಮ್ಗೆ ಹೋಗ್ತಾರೆ, ಕಬೋರ್ಡ್ ತೆಗೀರಿ ಅಂತಾರೆ, ಈ ಗನ್ನಲ್ಲಿ ಇದು ಅಂತ ಹೆದರಿಸ್ತಾರೆ ಹೆಣ್ಣುಮಕ್ಕಳು, ಗೃಹಸ್ಥರನ್ನ ಹೆದರಿಸ್ತಾರೆ, ಮಧ್ಯಮ ವರ್ಗದವ್ರು ಹೆದರಿ ತಲ್ಲಣ್ಣ ಕೊಂಡು ಬಿಡ್ತಾರೆ. ಅವರ ಆನರ್ ಕಣ್ಣೀರು ಸುರಿಸ್ತಾ ಇದ್ರು ಕೇಳದೆ ಬರ್ತಾರೆ, ನೀವು ಅಪರಾಧ ಮಾಡಿದ್ದೀರಿ ಅಂತ ಹೇಳ್ತಾರೆ. ಯಾರು ಅಪರಾಧ ಮಾಡಿರೋದು? ಸೀಸರ್ಗೆ ಒಂದು ಸರ್ಚ್ ವಾರೆಂಟ್ ಇಲ್ಲ ಮನೆಗೆ ಹೋಗೋದಕ್ಕೆ, ವೆಪನ್ ತಗೊಂಡಿದ್ದಕ್ಕೆ ಅದಕ್ಕೊಂದು ಮಹಜರ್ ಇಲ್ಲ, ಅದಕ್ಕೆ ವಿಟ್ನೆಸ್ಗಳಿಲ್ಲ, ಸೆಕ್ಷನ್ 100 ಎಲ್ಲ ಪ್ರಾವಿಷನ್ನು ಧಿಕ್ಕರಿಸಿ ಹೊರಟೋಗಿದ್ದಾರೆ. ಇಂಥವ್ರು ಶರ್ಮಿಳಾ ಶಂಕರಮೂರ್ತಿ ಅವ್ರನ್ನ ಅಪರಾಧಿ ಅಂತ ಹೇಳಿ ಅವ್ರನ್ನ 15 ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಬರ್ತಾರೆ. ಆಯಿತು ಇವರ, ಇವೆರಡೂ ಇದನ್ನು ಒಪ್ಕೊಳ್ಳೋಣ. ಅವರು ಬಲವಾಗಿ ನಂಬಿಕೊಂಡಿರೋ ಇನ್ನೊಂದು ಸಾಕ್ಷಿ ಯಾವುದು? 9th May 17th ಶರ್ಮಿಳಾ ಶಂಕರಮೂರ್ತಿಯವ್ರ ಹೆಸರಿಗೆ ಒಂದು ಪಾರ್ಸಲ್ ಬರುತ್ತೆ ನಾಡಕೋಡ್ ಊರಿನಿಂದ, ಧರ್ಮಲಿಂಗನ್ ಅವ್ರ ಮನೆಯಿಂದ. ಆ ಪಾರ್ಸಲ್ನ ರಸೀತಿ ಕೊಟ್ಟಿದ್ದೀವಿ, ಆ ಪಾರ್ಸಲ್ನಲ್ಲಿ ಬಾಂಬ್ ಇತ್ತು. ಧರ್ಮಲಿಂಗಮ್ಮ ಅವ್ರು ಹೇಳಿದ್ದಾರೆ ಅದರಿಂದ ಬಾಂಬ್ ಕೂಡ ತಯಾರಿಸಬಹುದು ಅಂತ. ಅದರ ಆಧಾರದ ಮೇಲೆ ಇವ್ರನ್ನ ಬಂಧಿಸಿಬಿಟ್ಟು ಇವರು 15 ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಆ ರಸೀತಿ ನೋಡಿ, ಇವರ ಆ ರಸೀತಿ ಮೇಲಿರತಕ್ಕಂಥ ಸಹಿ ಶರ್ಮಿಳಾ ಶಂಕರಮೂರ್ತಿ ಇದೆ ಅನ್ನೋದನ್ನು ಹೇಗೆ ಇವರು ಸಾಬೀತು ಮಾಡ್ತಾ ಇದ್ದಾರೆ? ಯಾವುದಾದ್ರೂ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ದು ಒಪಿನಿಯನ್ ತಂದಿದ್ದಾರ, ಅಥವಾ ಶರ್ಮಿಳಾ ಶಂಕರಮೂರ್ತಿ ಅವ್ರದ್ದು ಬೇರೆ ಸಹಿಗಳನ್ನು ಪ್ರೊಡ್ಯೂಸ್ ಮಾಡಿದಾರ? ಯಾವುದೋ ಸಹಿ ತಂದರು ಇದೇ ಸರ್ ಶರ್ಮಿಳಾ ಶಂಕರಮೂರ್ತಿ ಅವ್ರದ್ದು ಅಂದರು? ಅದಲ್ಲದೆ ಇರ್ಬೋದು, ಆ ಈಶ್ವರ ನಾಯಕ್ ಆಗಿರ್ಬೋದು ಆ ಸಹಿ? ಶರ್ಮಿಳಾ ಶಂಕರಮೂರ್ತಿ ಅವ್ರದ್ದು ಹೇಗೆ ಹೇಳ್ತೀರಿ? ಆಯಿತು, ಇನ್ನೊಂದು ವಿಚಾರ, ಧರ್ಮಲಿಂಗಮ್ನ 2 ಹಿಂದೆ ಪ್ರಶ್ನೆ ಮಾಡ್ತಾರೆ. ಧರ್ಮಲಿಂಗಮ್ ಹೇಳ್ತಾನಂತೆ, ಅದರಲ್ಲಿ ಬರೀತಾರೆ ಧರ್ಮಲಿಂಗಮ್ ಒಪ್ಕೊಂಡಿದ್ದಾನೆ, ಅದರಲ್ಲಿ ಡೈನಮೈಟ್ನ ಬಿಡಿಭಾಗಗಳಿದ್ದವು, ಅದರಿಂದ ಬಾಂಬ್ ತಯಾರಿಸಬಹುದು ಅಂತ ಹೇಳ್ತಾನಂತೆ. ಈಗ ತಾನೇ ಶೀಲಾ ಪ್ರಸಾದ್ ಅವರು ಹೇಳಿದರು, ಧರ್ಮಲಿಂಗಮ್ಮನ್ನು ಅರೆಸ್ಟ್ ಮಾಡಿ ಯಾಕೆ ಕರ್ಕೊಂಡು ಬರಲಿಲ್ಲ? ಹೀ ಈಸ್ ಮೋರ್ ಗಿಲ್ಟಿ ದ್ಯಾನ್ ಶರ್ಮಿಳಾ ಶಂಕರಮೂರ್ತಿ. ಶರ್ಮಿಳಾ ಶಂಕರಮೂರ್ತಿ ಅವ್ರಿಗಿಂತ ಹೆಚ್ಚು ಗಿಲ್ಟಿ ಆತ ಬಾಂಬ್ ಸಪ್ಲೈ ಮಾಡೋ ಆಗಿದ್ರೆ. ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ನವರು, ಕರ್ಕೊಂಡು ಬಂದು ಈ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ? ಯಾರನ್ನೋ ಬಚಾವ್ ಮಾಡಬೇಕಾಗಿದೆ, ಯಾರನ್ನೋ ಮುಚ್ಚಿಡಬೇಕಾಗಿದೆ, ಯಾವುದೋ ಸತ್ಯವನ್ನು ಅಳಿಸಿ ಹಾಕಬೇಕಾಗಿದೆ ಸತ್ಯದ ಸ್ಲೇಟ್ನಿಂದ. ಹಾಗಾಗಿ ಧರ್ಮಲಿಂಗಮ್ಮನ ಅರೆಸ್ಟ್ ಮಾಡಲಿಲ್ಲ. ಅಂಡ್ ಧರ್ಮಲಿಂಗಮ್ಮನ ಕನ್ಫೆಷನ್ ಕೊಡ್ತಾರೆ, ಕನ್ಫೆಷನ್ ಇಸ್ ನಾಟ್ ಅಡ್ಮಿಸಿಬಲ್ ಯುವರ್ ಆನರ್. ವೆಪನ್ ಸೀಸರ್ ಸುಳ್ಳು, ವೆಪನ್ ಸೀಸರ್ ದುರುದ್ದೇಶಪೂರಿತ, ಚಿತ್ತರಂಜನ್ ಮಾಡಿರೋದೇ ಅನುಮಾನ, ಅನುಮಾನಿಸಲಾಗಿದೆ ಅಂತ ಹೇಳ್ತಾರೆ, ಅನುಮಾನದ ಮೇಲೆ ಇವ್ರನ್ನ ಹಿಡ್ಕೊಂಡು ಬರ್ತಾರೆ. ಮೂರನೇದು, ಆ ಪಾರ್ಸಲ್ನಲ್ಲಿ ಬಾಂಬ್ ಇತ್ತು ಇಲ್ಲ ಅನ್ನೋದು ಒಬ್ಬ ಧರ್ಮಲಿಂಗಮ್ಮನನ್ನು ಬರೆದು ಹೇಳ್ತಾನೆ ಅಂತ ಹೇಳ್ತಾರೆ, ಅವನ್ನ ಕರ್ಕೊಂಡು ಬರಲ್ಲ ಕೋರ್ಟ್ ಮುಂದೆ. ಇಂಥ ಸುಳ್ಳು ಸಾಕ್ಷ್ಯಾಧಾರಗಳ ಮುಂದೆ ಶರ್ಮಿಳಾ ಶಂಕರಮೂರ್ತಿ ಅಂತ ಒಂದು ಮುಗ್ಧ ಹೆಣ್ಣು ಮಗಳನ್ನು 15 ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸೋದಕ್ಕಾಗುತ್ತಾ ಇವರ? ಶರ್ಮಿಳಾ ಶಂಕರಮೂರ್ತಿ ಒಬ್ಬ ಗೌರವಾನ್ವಿತ ಹೆಣ್ಣು ಮಗಳು, ಒಂದು ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅದ್ಭುತವಾದ ರಿಪೋರ್ಟಿಂಗ್ ಮಾಡ್ತಾಳೆ ಅಂತ ಎಲ್ಲರ ಕಡೆಯಿಂದ ಪ್ರಶಂಸೆ ತಗೊಂಡಿದ್ದಾಳೆ, ಸಮಾಜದ ಸೇವೆ ಮಾಡ್ತಾ ಇದ್ದಾಳೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾಳೆ, ಅಂಥ ಹೆಣ್ಣು ಮಗಳನ್ನು ಇಂಥ ಕ್ಷುಲ್ಲಕ ಕಾರಣಗಳಿಗಾಗಿ 15 ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಯುವರ್ ಆನರ್, ಆಯಿತು ಎಲ್ಲವನ್ನು ಒಪ್ಕೊಳ್ಳೋಣ, ಶರ್ಮಿಳಾ ಶಂಕರಮೂರ್ತಿನ ಹಿಡಿದರೆ ಅನೇಕ ಗಣ್ಯರು ಬರ್ತಾರೆ ಅವ್ರನ್ನ ಕ್ವಶನ್ ಮಾಡಬೇಕು ಅಂತ. ಶರ್ಮಿಳಾ ಶಂಕರಮೂರ್ತಿ ಏನು ಓಡೋಗೋ ಹೆಣ್ಮಗಳಲ್ಲ, ಓಡೋಗೋ ಹೆಣ್ಮಗಳಾಗಿದ್ದರೆ ಅವತ್ತು ಬಾಂಬ್ ಬ್ಲಾಸ್ಟ್ ಆದ 2 ಓಡೋಗ್ತಾ ಇದ್ಲು ಆತ, ಆಕೆ ಅಪರಾಧಿ ಆಗಿದ್ದಿದ್ರೆ. ಶರ್ಮಿಳಾ ಶಂಕರಮೂರ್ತಿ ಇಲ್ಲೇ ಧೈರ್ಯವಾಗಿದ್ದಾಳೆ, ಅಂಥ ಶರ್ಮಿಳಾ ಶಂಕರಮೂರ್ತಿನ ಪ್ರಶ್ನೆ ಮಾಡಬೇಕಾದ್ರೆ ಆಕೆ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗಿಲ್ಲ, ಅವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡ್ಬೋದು ಪೊಲೀಸ್ನವರು, ಅಥವಾ ಪೊಲೀಸ್ ಸ್ಟೇಷನ್ ಕರೆದ್ರೆ ಶರ್ಮಿಳಾ ಶಂಕರಮೂರ್ತಿ ಅವರೇ ಬರ್ತಾರೆ, ಅಲ್ಲಿ ಪ್ರಶ್ನೆ ಮಾಡಬಹುದು. ಪೊಲೀಸ್ ಕಸ್ಟಡಿಯಲ್ಲೇ ಪ್ರಶ್ನೆ ಮಾಡಬೇಕು ಅನ್ನೋಂಥದ್ದು ಏನಿದೆ? ಯಾರೋ ಓಡೋಗೋಂಥಾರಾದರೆ, ಯಾರೋ ಗಿಲ್ಟಿ ಪರ್ಸನ್ ಆದರೆ, ಯಾರೋ ಓಡೋಗೋಂಥ ಹಿಂದೆ ಒಂದು ಅನುಭವ ಇದ್ದವರಂಥವ್ರಾದರೆ, ಹಿಂದೆ ಅಪರಾಧಗಳನ್ನು ಮಾಡಿದ್ದವರಾದರೆ, ಅವರನ್ನು ನೀವು ಪೊಲೀಸ್ ಕಸ್ಟಡಿಗೆ ಕೇಳಿ.
ಶರ್ಮಿಳಾ ಶಂಕರಮೂರ್ತಿ ಅಂತ ಮುಗ್ಧ ಮತ್ತು ದಿಟ್ಟ ಹೆಣ್ಣುಮಗಳನ್ನಲ್ಲ. ಈ ವಾದದ ಹಿನ್ನೆಲೆಯಲ್ಲಿ ನಾನು ಅವರ ರಿಮ್ಯಾಂಡ್ ಅರ್ಜಿಯನ್ನು ವಜಾ ಮಾಡಬೇಕು, ಶರ್ಮಿಳಾ ಶಂಕರಮೂರ್ತಿಯವರನ್ನ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವರ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.